ಜೆಡಿಎಸ್ ಬಂಧುಗಳೇ, ಈ ವೇದಿಕೆಯನ್ನು ಮತ್ತು ಈ ಪರಿಸರವನ್ನು ಎಲ್ಲ ಅರೇಂಜ್ ಮಾಡಿದ ನಮ್ಮ ಇಲ್ಲಿನ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರೇ, ನಮ್ಮ ಎಂ ಪಿ ಅವರು ಮುನಸಮಣ್ಣ ಅವರೇ, ಅದೇ ರೀತಿಯಲ್ಲಿ ಈ ದಿನ ನಮ್ಮ ಕೇಂದ್ರ ಬಿಂದು ಬರುವ 26ಕ್ಕೆ ಈ ತಿಂಗಳು ಎಂ ಪಿ ಕ್ಷೇತ್ರಕ್ಕೆ ನಮ್ಮ ಮಲ್ಲೇಶ್ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರಿದ್ದಾರೆ. ಇವಾಗ ತಾನೇ ಮಾತಾಡಿದ ನಮ್ಮ ಸ್ನೇಹಿತರು ತಾಲೂಕು ಅಧ್ಯಕ್ಷರಾದ ಕಾಡೇಪಲ್ಲಿ ನಾಗರಾಜ್ ಅವರೇ. ಇಲ್ಲಿ ನಡೆದಿರುವ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ನಾಯಕರೇ, ಕಾರ್ಯಕರ್ತರು, ಬಂಧು ಭಗಿನಿಯರೇ, ಬಂಧುಗಳೇ, ನಾವು ಇವತ್ತು ಒಂದು ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದು ಅಲಿಯನ್ಸ್ ಆಗಿದೆ ಅಂದರೆ ಅದಕ್ಕೆ ಮೋದಿಯವರ ಒಂದು ಒಳ್ಳೆ ಗುಣ ಅನ್ನೋದಕ್ಕೆ ಎರಡು ನಿಮಿಷದಲ್ಲಿ ಹೇಳ್ತೀನಿ ಬಂಧುಗಳೇ. ಆ ಏನು GST July 17 2017 ಆ GST ಮಾಡಿದಾಗ ಎಲ್ಲ ಮಾಜಿ ಮಂತ್ರಿ ಮುಖ್ಯಮಂತ್ರಿ ಇವರು CM ಇದ್ದಾರೆ, PM ಮಾಜಿ PMಗಳಿದ್ದಾರೆ, ಎಂತ ಇಂತ ದೊಡ್ಡ ಇವರಿದ್ದಾರೆ, ಯಾರನ್ನು ಕರೀಲಿಲ್ಲ. ದೇವೇಗೌಡರನ್ನ ಕರೆದು ಮಧ್ಯರಾತ್ರಿಯಲ್ಲಿ GST ಮಾಡಿದಾಗ ಕಾರತ್ರಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬಂದು ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಅವತ್ತು GST ಒಂದು ಲಾಂಚ್ ಮಾಡೋ ದಿವಸ, ಅವತ್ತಿಂದ ಹಿಡಿದು ಪಾರ್ಲಿಮೆಂಟ್ ಉದ್ಘಾಟನೆ ಇರ್ಬೋದು, ಅವತ್ತು ಅಷ್ಟೇ ದೇವೇಗೌಡರಿಗೆ ಅಷ್ಟೇ ಮರ್ಯಾದೆ ಕೊಟ್ಟರು. ಅದೇ ರೀತಿಯಲ್ಲಿ ಮೊನ್ನೆ ರಾಮ ಮಂದಿರ ಮೊನ್ನೆ ತಾನೇ ಉದ್ಘಾಟನೆ ಆಯಿತು, ಅದರಲ್ಲೂ ಈ ರೀತಿ ಪ್ರತಿ ಒಂದರಲ್ಲೂ ದೇವೇಗೌಡರನ್ನ ಯಾವ ರೀತಿ ನೋಡ್ತಾ ಇದ್ರು ಅಂದರೆ ಅವರ ಹೋರಾಟಗಳು, ಅವರ ಒಂದು ರೈತರ ಪರವ ಕಾಳಜಿ, ಅದರಿಂದ ಅವ್ರನ್ನ ಆ ಗೌರವ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು ಬಂಧುಗಳೇ. ಆ ಒಂದು ಫಲಿತದಾನೇ ಇವತ್ತು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಒಗ್ಗಟ್ಟಾಗಿ, ಯಾಕಂದ್ರೆ ಮೋದಿ ಅವರೊಂದು ಕರೆ ಕೊಟ್ಟರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಅಹಮದಾಬಾದಿಂದ ಅಸ್ಸಾಂವರೆಗೆ ಆ ಅಭಿವೃದ್ಧಿ ನೋಡಿ ಅಂತೇಳಿ ಇನ್ನೂ ಒಂದು 5 ವರ್ಷ 145 ಕೋಟಿ ಜನಕ್ಕೆ ಕರೆ ಕೊಟ್ಟರು. ಈ ಅಭಿವೃದ್ಧಿ ನೋಡಿ ನನಗೆ ಪ್ರೋತ್ಸಾಹ ಕೊಡಿ. ಎಲ್ಲ ಯಾವ್ಯಾವ ರಾಜ್ಯದಲ್ಲೂ ಯಾವ್ಯಾವ ಪಕ್ಷಗಳಿರ್ಬೋದು, ಕಾಂಗ್ರೆಸ್ ವಿರುದ್ಧವಾದ ಪಕ್ಷಗಳಿಗೆಲ್ಲ ಒಂದು ಗೂಕ್ ಕೊಟ್ಟಾಗ ಮೊಟ್ಟ ಮೊದಲಿಗೆ ನಮ್ಮ ಜನತಾದಳದ ನಾಯಕರಾದ ದೇವೇಗೌಡರು, ಕುಮಾರಣ್ಣ ಅವರು, ನಮ್ಮ ರೇವಣ್ಣ ಅವರು ಎಲ್ಲರೂ ಹೋಗಿ ಮಾತಾಡಿ ಈ ಅಲಿಯನ್ಸ್ ಆಯ್ತು ಬಂಧುಗಳೇ. ಯಾಕಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ದೇವೇಗೌಡರು ಅಷ್ಟೇ ಕಾಳಜಿಯಲ್ಲಿದ್ದಾರೆ, ಕುಮಾರಣ್ಣ ಅವರಾಗ್ಲಿ ಎಲ್ಲರೂ. ಆದ್ರಿಂದ ಈ ಅಲಿಯನ್ಸ್ಗೆ ನಾವೆಲ್ಲ ಒಂದು ಭದ್ರ ಬುನಾದಿ ಹಾಕ್ಬೇಕಾಗಿದೆ. ನಮ್ಮ ನಮ್ಮ ಮುಂದೆ ಇರೋ ಅಭ್ಯರ್ಥಿ, ಇವರ ತಂದೆ ಬಗ್ಗೆ ಹೇಳಿದ್ರೆ ಮೈಸೂರು ಲ್ಯಾಂಪ್ಸ್ಗೆ ಹೋದ್ರು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಮೈಸೂರು ಲ್ಯಾಂಪ್ಸ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಎಂಪ್ಲಾಯೀಸ್ ಇರೋದು. ವಿಕ್ರಾಂತ್ ತಯಾರಿಸಿಗೆ ಹೋದ್ರು ಹೈಯೆಸ್ಟ್ ಎಂಪ್ಲಾಯೀಸ್ನ ನೀನು ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಏನು ನೋಡಲೇ ಇಲ್ಲ ಆ ಮುನಸ್ವಾಮಿ ಅವರು. ಆದ್ರಿಂದ ಅವರ ಫ್ಯಾಮಿಲಿ ಹಿನ್ನೆಲೆ ತಿರುಗಿ ಅವ್ರ ತಾಯಿ ಇದಾಗಿದ್ರು, ಏನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ನಮ್ಮ ಮಂಡಿಕಲ್ ಫೋಟೋ ಇದೆ, ಮಂಡಿಕಲ್ ವೆಂಕಟೇಶ್ ಅವರು ಉಪಾಧ್ಯಕ್ಷರಾಗಿದ್ದರು. ಅವರ ಪೀರಿಯಡಲ್ಲಿ ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಒಂದು ಕರಪ್ಷನ್ ಮುಕ್ತ ಒಂದು ಜಿಲ್ಲಾ ಪಂಚಾಯತಿ ಇದುವರೆಗೆ ಆಗಿದೆ ಅಂದರೆ ಅದೇ ನಿಜವಾಗ್ಲೂ ಅವ್ರಿಗೂ ನೆನೆಸ್ಕೋಬೇಕು, ಮಂಗಮ್ಮನವರಾಗಲಿ ನಮ್ಮ ಮಂಡಿಕಲ್ ವೆಂಕಟೇಶ್ವರನ್ನಾಗಲಿ ಬಂಧುಗಳೇ. ಆದ್ದರಿಂದ ನಾವು ಯಾರೇ ಆಗಲಿ, ಕಾಂಗ್ರೆಸ್ ಅವರಾಗಲಿ, ಯಾರಾದರೂ ನಮ್ಮ ಊರುಗಳಲ್ಲಿ ಜೆಂಡಾನೋ ಇಲ್ಲ ಅವರ ಅಜೆಂಡಾನೋ ಇಟ್ಕೊಂಡು ಬಂದರೆ ಅವ್ರಿಗೆ ಒಂದೇ ಒಂದು ಮಾತೇಳಿ ಬಂಧುಗಳೇ, ಇದು ದೇಶ ಅಭಿವೃದ್ಧಿ, ನಮ್ಮ ರಾಜ್ಯ ಅಭಿವೃದ್ಧಿ, ನಮ್ಮ ಹಳ್ಳಿಯ ಅಭಿವೃದ್ಧಿ ಆ ಮಹಾನ್ ಭಾವನ ಕೈಯಲ್ಲಿದೆ, ಮೋದಿಯವರ ಕೈಯಲ್ಲಿ. ದಯವಿಟ್ಟು ಅದೇನೋ ಏನೋ ಜಂಡಾ ಗಿಂಡ ತಂದಿದ್ದೀರಲ್ಲ ತಲೆ ಕೆಳಗೆ ಬಿಮ್ ಮಾಡಿಕೊಂಡು ಮಲ್ಕೊಳ್ರಿ ಸ್ವಾಮಿ ಅಂದ್ಬಿಟ್ಟು ನಾವು ಹೇಳಬೇಕಾಗಿದೆ ಆ ಕಾಂಗ್ರೆಸ್ನ ಯುವ ಮುಖಂಡರು ಯಾರಾದರೂ ಊರುಗಳಿಗೆ ಬಂದರೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ, ಯಾಕಂದ್ರೆ ಮುನಸಮಣ್ಣ ಅವ್ರ ತಿರುಗಿ ಹೇಳ್ಬೋದು ಇವಪ್ಪ ಅದೇ ಡೈಲಾಗ್ ಕೊಡ್ತಾ ಉಂಟವನೇ, ಅದಕ್ಕೆ ತಿರುಗ್ಕಂತ ಬೋತಮ್ಮ ಕೊಂಡೆಕ್ಕೆ ಬಿಡ ಏಮಂಟಮ್ಮ ಗೋವಿಂದ ಗೋವಿಂದ ಅಂಟ ಕೊತ್ತಗ ಪೆಣ್ಣು ಸೇರಿಸ್ಕೊಂಡ ಹಾಲು ಮಗಳು ಆ ಬಿಟ್ಟ ಅಂದ್ರು ಗೋವಿಂದ ಗೋವಿಂದ ಅಂಟ ಆ ಬಿಟ್ಟ ನಾದಿ ಅದೇ ಅಂತ ಉಂಟ ಪಕ್ಕ ಪೆದ್ದ ಆಯ್ನ ಅಡಿಗ ಏಮಮ್ಮ ಅಟ್ಲೆ ಅಂತ ಉಂಟ ಅಂಟ ನಮ್ಮ ಮಗಳ ಪೇರು ಗೋವಿಂದ ಗೋವಿಂದನ ಪೇರು ಚಪ್ಲಾಪ್ಕ ನಾದಿ ಅದೇ ಯಾವ್ರ ಇಂಟ್ ಕನ್ನ ಹಾಕೊಂಡ ಮೇಮು ಮೋದಿಕೆ ಮೇಮು ಇಕ್ಕಿತ್ತ ಎಸೇತಿ BJPಕ್ಕೆ ಅಲ್ಲಿ ಪ್ರತಿಯೊಬ್ಬರ ಮೈಂಡ್ ಲೋ ಉಂದೇ ದಾರಿ ಕೂತು ದಾಕ ತೆಚ್ಚೇದಿ ಮನ ಕರ್ತವ್ಯಮು ಬಂಧುಗಾರ ದಾನಿಚ್ಚಿ ಪ್ರತಿಯೊಬ್ಬರು ನೇನೇ ಮೋದಿ ನೇನೇ ಮಲ್ಲೇಶ್ ಬಾಬು ಅನಿ ಮನಮು ಇಂಟಿಂಟಿಗೆ ಪೈ ಮನ ಓಟ್ ಅಡಗಲ್ಲ ಮನ ಒಗ್ಗು ದಿನ ಉಂಡೇದು ಕೇವಲ ಉಂಡೇದು ಮನಕ್ಕೆ ಮುಂದರ 23 ದಿನಾಲೆ
ದಯಚೇసి బంధులారా మిమ్మల్ంతా చేరి ముక్త ఇది దేశద అభివృద్ధే కాదు ఒక మల్లేష్ బాబుని గెలిపించేది ఒకటే కాదు మోదీ నా నిలబెడతా ఉండం మోదీ ఉంటేనే మనకి వీటి వరకు అన్ని ప్రతి ఒకటిను ఇప్పుడు దాని అందరూ చెప్పిన నాయకులు ఎంత అభివృద్ధి అయిందని తిరిగి దాన్ని పదే పదే నేను చెప్పేకి ఇష్టం లేదు దయచేసి ప్రతి ఒక్కరూ మేమంతా సహకరిస్తామని మన జిల్లా అధ్యక్షులైన డాక్టర్ వేణుగోపాల్ రెడ్డి వాళ్ళు వచ్చినారు మాట్లాడాలని వాళ్ళు కోరుతాడు.